ಮಹಾನ್ ಕಿಶೋರ್ ಅಣ್ಣನವರು ಹಾಗೂ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಹಾಗೂ ನಮ್ಮ ಕಮಲನಾಥ ಅವರು ಬಿಜೆಪಿ ಅಧ್ಯಕ್ಷರು ಎಲ್ಲರಿಗೂ ನಾನು ವಂದನೆ ಮಾಡಿಸ್ತಾ ಇದ್ದೇನೆ. ಈ ಮಡಿವಾರ ಜಯಂತಿಯನ್ನು ನಮ್ಮ ತಾಲೂಕಿನಲ್ಲಿ ಇನ್ನೂ ಒಂದು ಎರಡು ಪಾಲಿಕೆ ಅವರಿಗೆ ಬರ್ತಾ ಇದೆ, ಒಟ್ಟು ಐದಾರಿದೆ. ಮತ್ತೆ ನಾವು ಇವತ್ತು ಫೆಬ್ರವರಿ ಒಂದು ಸರ್ಕಾರನೇ ಘೋಷಣೆ ಮಾಡಿದೆ ಈ ತರ ಮಣಿವಾರ ಜಯಂತಿ ಮಾಡಲೇಬೇಕಂತ. ಹಾಗೆ ಅದಕ್ಕೆ ಪ್ರೋತ್ಸಾಹನಾಗಿ ಬೆನ್ನೆಲುಬಾಗಿ ನಮ್ಮ ಮೋಹನ್ ಕೃಷ್ಣ ಸರ್ ಅವರು, ನೀವು ಮಡಿವಾಳರ ನಮ್ಮ ಜೊತೆಯಲ್ಲಿದೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೀರಂತ ಸದಾ ನಮ್ಗೆ ಭರವಸೆ ಕೊಡ್ತಾ ಇದ್ದಾರೆ, ಇನ್ನೂ ಕೊಡ್ತಾನೆ ಇರ್ತಾರೆ. ಮೋಹನ್ ಕೃಷ್ಣ ಅವರು ಗೆದ್ದು ನಮಗೆಲ್ಲರಿಗೂ ಒಂದು ದಾರಿ ದೀಪ ಆಗಬೇಕು ಅಂತ ನಮ್ಮಲ್ಲಿ ನಮ್ಮ ಮಡಿವಾಳದ ಜನಾಂಗದವರಿಗೂ ಮತ್ತೆ ನಾಯಕರಿಗೂ ಮಡಿವಾಳ ಸ್ವಾಮಿಗಳ ಜಯಂತ್ಯೋತ್ಸವದ ಶುಭಾಶಯಗಳು. ಬಹುಶಃ ಬಹಳ ಖುಷಿ ಅನ್ಸುತ್ತೆ, ಮೊದಲನೇ ಬಾರಿ ನಮ್ಮ ಕಮಲ್ನಾಥ್ ಅಣ್ಣನವರ ನೇತೃತ್ವದಲ್ಲಿ ನಮ್ಮ ರವೀಣ ಮತ್ತೆ ಜಲ್ಪತ್ತಣ್ಣ ನಮ್ಮನ್ನು ಭೇಟಿಯಾದಾಗ ಅವ್ರಿಗೆ ಆಗಿರುವಂತ ಅನ್ಯಾಯಗಳನ್ನ ನಮ್ಮ ಹತ್ರ ಹೇಳ್ಕೊಂಡಾಗ ನನ್ಗೆ ಬಹಳ ದುಃಖ ಆಯ್ತು. ಒಂದು ಸಮಾಜವನ್ನ ಯಾಕೆ ಈ ರೀತಿ ಒಂದು ಧೋರಣೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಒಂದು ಕಡೆ ತುಂಬಾ ನೋವಾಯ್ತು. ಇವತ್ತು ಅವ್ರಿಗೆ ಮಾತು ಕೊಟ್ಟಂತೆ, ಅವ್ರಿಗೆ ನಮಗೆ ಮಾತು ಕೊಟ್ಟಂತೆ ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಒಂದು ಸಮಾನತೆ ಹಕ್ಕುಗಳನ್ನ ಯಾವ ರೀತಿ ಕೇಳಬೇಕೋ ಇವತ್ತು ಈ ಮಡಿವಾಳ ಜನಾಂಗದವರು ಅವ್ರ ಹಕ್ಕುಗಳನ್ನ ಕೇಳ್ತಿದ್ದಾರೆ. ಅವರ ಹಕ್ಕುಗಳನ್ನ ಕೇಳೋದ್ರ ಜೊತೆಗೆ ಅವರ ಸ್ವಾಭಿಮಾನವನ್ನ ಕಾಪಾಡ್ಕೋಬೇಕು, ಸ್ವಾಭಿಮಾನದ ಬದುಕನ್ನು ಕಟ್ಕೋಬೇಕು ಅಂತೇಳಿ ಅವ್ರ ಇಚ್ಛೆ ಆಗೈತೆ. ಅವ್ರ ಕಂಡಂತ ಕನಸು ನೆರವೇರಲಿ. ಇವತ್ತು ಈ ಜಯಂತ್ಯೋತ್ಸವದ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಸಾಮಾನ್ಯದ ಬಿಜೆಪಿಯ ತಾಲೂಕಲ್ಲಿರುವಂತಹ ಒಬ್ಬ ಮಣ್ಣಿನ ಮಗನಾಗಿ ನಾನು ನಮ್ಮ ಮಡಿವಾಳದ ಜನಾಂಗದ ಜೊತೆ ಸೇರಿ ನನ್ನ ಸೇವೆ ಮಾಡಕ್ಕೆ ಸದಾ ಸಿದ್ಧನಿರ್ತೀನಿ. ಇಷ್ಟೊಂದು ಅದ್ದೂರಿಯಾಗಿ ನನ್ನ ಸ್ವಾಗತ ಮಾಡಿರ್ತಕ್ಕಂತ ನಮ್ಮ ಈ ಅಧ್ಯಕ್ಷ ಮಡಿವಾಳ ಜನಾಂಗದ ಅಧ್ಯಕ್ಷರಾದಂತಹ ರವೀಣ್ಣನವರಿಗೂ, ವಿಶೇಷವಾಗಿ ನಮ್ಮ ಯುವ ನಾಯಕರುಗಳಿಗೆ, ಈ ಮಡಿವಾಳದ ಜನಾಂಗದ ಎಲ್ಲಾ ನಾಯಕರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೇನೆ.